ಅದು ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಕಟ್ಟಡ. ಕಟ್ಟಡ ಉದ್ಘಾಟನೆಯಾಗಿ ವರ್ಷಗಳೇ ಉರುಳಿದ್ರೂ ಅದರ ಉಪಯೋಗ ಆಗ್ತಿಲ್ಲ. ಸರ್ಕಾರ ಸಾಕಷ್ಟು ಬಾರಿ ಟೆಂಡರ್ ಕರೆದರೂ ಟೆಂಡರ್ನಲ್ಲಿ ಯಾರೊಬ್ಬರೂ ಭಾಗವಹಿಸುತ್ತಿಲ್ಲ. ಯಾವುದು ಆ ಕಟ್ಟಡ? ಟೆಂಡರ್ನಲ್ಲಿ ಭಾಗವಹಿಸಲು ಜನ ಹಿಂದೇಟು ಹಾಕುತ್ತಿರುವುದಾದರೂ ಯಾಕೆ ಅಂತೀರಾ? ಈ ವರದಿ ನೋಡಿ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರೋ ಬಸ್ ನಿಲ್ದಾಣ, ಗಗನಚುಂಬಿ ಕಟ್ಟಡದಲ್ಲಿ ಖಾಲಿ ಖಾಲಿಯಾಗಿರುವ ವಾಣಿಜ್ಯ ಮಳಿಗೆಗಳು, ಮಳಿಗೆಗಳ ಟೆಂಡರ್ನಲ್ಲಿ ಭಾಗವಹಿಸಿ ಎಂದು ಕೇಳಿಕೊಳ್ಳುತ್ತಿರುವ ಬ್ಯಾನರ್ಗಳು, ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ. ಹೌದು, ಹುಬ್ಬಳ್ಳಿಯ ಹೃದಯ ಭಾಗವಾಗಿರುವ ಸಿಬಿಟಿಯಲ್ಲಿ ನಗರ ಸಾರಿಗೆ ಸಂಸ್ಥೆಯ ಕಟ್ಟಡವನ್ನು 17 ಕೋಟಿ ರೂಪಾಯಿ ವ್ಯಯಿಸಿ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಅದೇ ಬಸ್ ನಿಲ್ದಾಣದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಿ 2 ವರ್ಷ ಕಳೆದರೂ ಆದರೆ ಆ ಮಳಿಗೆಗಳು ಇಂದಿಗೂ ಜನರಿಗೆ, ವ್ಯಾಪಾರಿಗಳಿಗೆ ಬಳಕೆ ಆಗುತ್ತಿಲ್ಲ. ಅದಕ್ಕೆ ಕಾರಣ ಅಧಿಕಾರಿಗಳು ಮಾಡಿದ ಎಡಪಟ್ಟು. ಕಟ್ಟಡವನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವ ಆರೋಪ ಕೇಳಿಬರುತ್ತಿದೆ. 5 ಅಂತಸ್ತಿನ ಕಟ್ಟಡದಲ್ಲಿರುವ ಮಳಿಗೆಗಳಿಗೆ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅಲ್ಲದೆ ಕಟ್ಟಡಕ್ಕೆ ಲಿಫ್ಟ್ ವ್ಯವಸ್ಥೆ ಇಲ್ಲ. ವಾಯುವ್ಯ ಸಾರಿಗೆ ಸಂಸ್ಥೆಯ ಬಸ್ಗಳೇ ಎಲ್ಲೆಂದರಲ್ಲಿ ರಸ್ತೆಗಳ ಮೇಲೆ ಪಾರ್ಕಿಂಗ್ ಮಾಡಲಾಗುತ್ತಿದೆ. ಹೀಗಾಗಿಯೇ ವ್ಯಾಪಾರಿಗಳು ಮಳಿಗೆಗಳನ್ನು ತೆಗೆದುಕೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ. ನಗರದ ಸಾರಿಗೆ ಬಸ್ ನಿಲ್ದಾಣ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿದೆ. ವಾಯುವ್ಯ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ತೆರೆದು ಆದಾಯ ಕ್ರೋಢೀಕರಣಕ್ಕೆ ಪ್ಲಾನ್ ಹಾಕಿದೆ. ವ್ಯಾಪಾರಿಗಳು ಮುಂದೆ ಬರುತ್ತಿಲ್ಲ. ಹೀಗಾಗಿ 3 ಬಾರಿ ಕರೆದ ಟೆಂಡರ್ಗಳಿಗೆ ಜನರು ಬೀಟ್ ಮಾಡಲು ಬರದೇ ಇರುವುದು ವಾಯುವ್ಯ ಸಾರಿಗೆ ಸಂಸ್ಥೆಗೆ ತಲೆನೋವು ತಂದಿದೆ. ಸಾರ್ವಜನಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸವನ್ನ ಮಾಡಬೇಕು. ಆದರೆ ಈ ಯೋಜನೆಯ ಲಾಭ ಜನರಿಗೂ ಸಿಗುತ್ತಿಲ್ಲ. ಇತ್ತ ಸಾರಿಗೆ ಇಲಾಖೆಯ ಆದಾಯದ ಆ ಕಟ್ಟಡ ನಿರ್ವಹಣೆಗೆ ಖರ್ಚಾಗುತ್ತಿದೆ. ಅಧಿಕಾರಿಗಳು ಮಾಡಿದ ತಪ್ಪಿನಿಂದಾಗಿ ಸಾರ್ವಜನಿಕ ಹಣ ಪೋಲಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಈಗ ಮತ್ತೊಂದು ಟೆಂಡರ್ ಕರೆಯಲು ಮುಂದಾಗಿದೆ. ಮೊದಲೇ ಕೊರೋನಾ ಕಾಟದಿಂದ ವ್ಯಾಪಾರಸ್ಥರು ಹೈರಾಣಾಗಿದ್ದಾರೆ. ಜನರ ಬಳಿ ದುಡ್ಡಿಲ್ಲದೆ ವ್ಯಾಪಾರವನ್ನ ಮಾಡುವುದೇ ಕಷ್ಟವಾಗಿದೆ. ಇಂತಹ ಕಷ್ಟಕರ ಸಮಯದಲ್ಲಿ ಜನರಿಗೆ ಲಕ್ಷಾಂತರ ರೂಪಾಯಿ ಹಣ ಬಾಡಿಗೆ ನೀಡುವುದು ಅಸಾಧ್ಯದ ಮಾತು. ಹೀಗಾಗಿಯೇ ಟೆಂಡರ್ಗಳಿಗೆ ಬೀಡ್ ಮಾಡಲು ಜನ ಮುಂದೆ ಬರುತ್ತಿಲ್ಲ. ಇದರ ನಡುವೆ ಜನರಿಗೆ ಅನುಕೂಲ ಆಗಲಿ ಅಂತ ಬಸ್ ನಿಲ್ದಾಣದಲ್ಲಿ ತಲೆ ಎತ್ತಿದ ವಾಣಿಜ್ಯ ಮಳಿಗೆ ಕಟ್ಟಡ ಜನರಿಗೆ ಹೊರೆಯಾಗುತ್ತಿರುವುದು ವಿಪರ್ಯಾಸದ ಸಂಗತಿಯೇ ಸರಿ. ಎರಡು ವಿಷಯ, ಫಸ್ಟ್ ಅವರು ಲಿಫ್ಟ್ ಇಶ್ಯೂ ಇತ್ತು. ಲಿಫ್ಟ್ ಇಶ್ಯೂ ಸಾರ್ಟ್ ಔಟ್ ಆಗಿದೆ. ಲಿಫ್ಟ್ ಪರ್ಮಿಷನ್ ಬಂದಿದೆ ನಮಗೆ. ಲಿಫ್ಟ್ ಇನ್ಸ್ಟಾಲೇಷನ್ ಆಗ್ತಾ ಇದೆ. ನೆಕ್ಸ್ಟ್ 15 ಡೇಸ್ ಲಿಫ್ಟ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್, ಅಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಪಾರ್ಕಿಂಗ್ ಪ್ರಾಬ್ಲಮ್ ಇತ್ತು. ಅಲ್ಲಿ ಕೆಳಗಡೆ ಬೇಸ್ಮೆಂಟ್ ಪಾರ್ಕಿಂಗ್ ಅಲ್ಲಿ ಮ್ಯಾಕ್ಸಿಮಮ್ 50 ವೆಹಿಕಲ್ಸ್ಗೆ ಪಾರ್ಕಿಂಗ್ ಸ್ಪೇಸ್ ಇದೆ. 50-10 ಇದು ಟೂ ವೀಲರ್ಸ್ ಆ್ಯಂಡ್ 10-15 ಕಾರ್ಸ್ ಅಷ್ಟೇ ಮ್ಯಾಕ್ಸಿಮಮ್ ಪಾರ್ಕ್ ಮಾಡೋದು. ಒಂದು ಪಾರ್ಕಿಂಗ್ ಅರೇಂಜ್ಮೆಂಟ್ ನೋಡಬೇಕು. ಮೂರನೇ, ಅಲ್ಲಿ ಏನಾಯಿತು, ಎಲ್ಲ ಬಿಲ್ಡಿಂಗ್ಗೆ ಈ ಸಿವಿಲ್ ಇಂಜಿನಿಯರಿಂಗಿಂದ ಇದು ಕೊಟ್ಟಿದ್ದಾರೆ ಈಗ ರೆಂಟಲ್ಗೆ. ಅದಕ್ಕೆ ಫುಲ್ ಬಿಲ್ಡಿಂಗ್ಗೆ ತಗೊಳೋಕ್ಕೆ ಯಾರೂ ಬಂದಿಲ್ಲ. ಈಗ ನಾನು ಏನು ಮಾಡಿದ್ದೀನಿ, ಲಿಫ್ಟ್ ಕೆಲಸ ಕಂಪ್ಲೀಟ್ ಆದ ನಂತರ ಅದು ಒಂದು ಫ್ಲೋರ್ ವೈಸ್ ಕೊಟ್ಬಿಟ್ಟು, ಈಗ ಫ್ಲೋರ್ 1, ಫ್ಲೋರ್ 2, ಫ್ಲೋರ್ 3, ಫ್ಲೋರ್ 4 ಆ್ಯಂಡ್ ಗೌರ್ಮೆಂಟ್ ಆಫೀಸಿಗೆ ಕೂಡ ಅಲ್ಲಿ ಬರೋಕ್ಕೆ ಹೇಳ್ತೀನಿ. ಈಗ ಆ್ಯಕ್ಚುಲಿ ಅಲ್ಲೂ ಏರಿಯಾ ಭಾಳ ಜನ ಜಾಸ್ತಿ ಇದ್ದಾರೆ. ಪಬ್ಲಿಕ್ ಕನ್ಸಲ್ಟೇಷನ್ ಇಸ್ ವೆರಿ ಮಚ್. ಇಂದು ಸ್ವಲ್ಪ ಪಾರ್ಕಿಂಗ್ದು ಇಶ್ಯೂ ಇದೆ ಅಲ್ಲಿ. ಸೊ ಅದೆಲ್ಲ ಈ ಐ ಥಿಂಕ್ ಈ ಎಲ್ಲ ಸೆಪ್ರೇಟ್ ಆಗಿ ಒಂದು ಟೆಂಡರ್ ಕಾಲ್ ಫಾರ್ ಮಾಡಿದ್ರೆ ಬರ್ತಾರೆ ಬಹುಶಃ. ಸ್ವಲ್ಪ ಬೇಸ್ ಪ್ರೈಸ್ ಕೂಡ ರಿಡ್ಯೂಸ್ ಮಾಡೋಕ್ಕೆ ಹೇಳ್ತೀನಿ. ಅವರು PWD ಪ್ರಕಾರ ಒಂದು ಬೇಸ್ ಪ್ರೈಸ್ ರಿಡ್ಯೂಸ್ ಮಾಡ್ಬೋದು. ಅದೇ ಹೇಳ್ತೀನಿ ಈಗ ಇದು ಈ ಸೆಪ್ರೇಟ್ ಮಾಡ್ತೀನಿ. ಈಗ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಆ್ಯಂಡ್ 18 ಲ್ಯಾಕ್ ರೆಂಟ್ ಇನ್ನು ಜಾಸ್ತಿ ಆಗಿದೆ. ಅದಕ್ಕೆ ಸೆಪ್ರೇಟ್ ರಿಪೋರ್ಟ್ ನಾನು ಕೇಳಿದ್ದೀನಿ ಎಷ್ಟು ಕಡಿಮೆ ಮಾಡ್ಬೋದು. ಬಹುಶಃ ಅವ್ರದ್ದು ಏನು ಪ್ರೊಜೆಕ್ಷನ್ ಮಾಡಿದ್ದಾರೆ 18 ಲಕ್ಷ, ದಟ್ ಮೇ ನಾಟ್ ಬಿ ರೈಟ್. ಈಗ ಯಾಕಂದರೆ ಬೇರೆ ಎಲ್ಲ ಬರೀ ಕಾಮಗಾರಿ ನೋಡಿಬಿಟ್ಟು ಮಾಡಿದ್ದಾರೆ. ಅದರ ಸರ್ಕಮಸ್ಟಾನ್ಸಸ್ ಅಲ್ಲಿ ಸಿಚುವೇಶನ್ ಏನಿದೆ ಅದು ಎಲ್ಲ ನೋಡಬೇಕು. ಈಗ ಎಸ್ಪೆಷಲಿ ಪಾರ್ಕಿಂಗ್ ಇಶ್ಯೂ ನಾನು ಹೇಳಿದೆ. ಆ್ಯಂಡ್ ಈ ಲಿಫ್ಟ್ ಕಂಪ್ಲೀಟ್ ಆದ ನಂತರ ಈ 15 ಡೇಸ್ ಏನು ಲಿಫ್ಟ್ ವರ್ಕ್ ಕಂಪ್ಲೀಟ್ ಆಗುತ್ತೆ. ಆಫ್ಟರ್ ದ್ಯಾಟ್ ಓನ್ಲಿ ಐ ವಿಲ್ ಕಾಲ್ ಫಾರ್ ದ ನ್ಯೂ ಟೆಂಡರ್. ಈಗ ಇವತ್ತು ಸಿಬಿಟಿಯಲ್ಲಿ ಹೊಸ ಬಸ್ನ ಸಿಟಿ ಬಸ್ ನಿಲ್ದಾಣದಲ್ಲಿ ಮೇಲಿರುವಂಥ ಮಳಿಗೆಗಳು ಇವತ್ತು ನೀವು ಸರ್ಕಾರ ಲಾಭಕ್ಕಾಗಿ ಮಾಡ್ತಿರೋ ಅಥವಾ ಸಾರ್ವಜನಿಕರಿಗೆ ದುಡ್ಡು ತಗೊಳ್ಳುವಂಥ ಹೆಚ್ಚಿಗೆ ತಗೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದ್ರೆ ಕೋಟಿನ ದುಡ್ಡನ್ನು ಖರ್ಚು ಮಾಡಿ ಇವತ್ತು ಮಳಿಗೆಗಳನ್ನು ಕಟ್ಟಿದ್ದಾರೆ. ಆ ಮಳಿಗೆಯಲ್ಲಿ ಯಾರೊಬ್ಬರು ಸರಿಯಾದ ರೀತಿಯಲ್ಲಿ ಬಾಡಿಗೆ ಬರ್ತಾಯಿಲ್ಲ, ಟೆಂಡರ್ ಕರೆದು ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡ್ಕೋತಿಲ್ಲ, ಯಾರೂ ಮುಂದೆ ಬರ್ತಾ ಇಲ್ಲ. ಹೀಗಾಗಿ ಏನೇ ಸಾರ್ವಜನಿಕವಾಗಿ ಮತ್ತೊಮ್ಮೆ ಟೆಂಡರ್ ಕರೆದದನ್ನು ಅದನ್ನು ಕಡಿಮೆ ದರದಲ್ಲಿ ಅದನ್ನು ಮಳಿಗೆಗಳನ್ನು ಕೊಡುವಂಥ ಕೆಲಸ ಆಗಬೇಕು. ಯಾಕಂದರೆ ಇವತ್ತಿನ ದಿನ ಏನಾಗೈತೆ ಅಂದರೆ ಅಲ್ಲಿ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಆ ಮೇಲಿರುವಂಥ ಮಳಿಗೆಗಳಲ್ಲಿ ಪೆಂಟನ್ಗಿ ಮೆಟ್ಟಿನಲ್ಲಿ ಅಲ್ಲಿ ಭಿಕ್ಷುಕರು ಅನಾಥರು ಮನಗುವಂಥ ಪರಿಸ್ಥಿತಿ ಆಗೈತಿ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರ ಗಮನಿಸಿ ಇದನ್ನು ತಕ್ಷಣ ಇದ್ರ ಮೇಲೆ ಅದು ಸಾರ್ವಜನಿಕವಾಗಿ ಅದನ್ನು ಕಡಿಮೆ ಒಂದು ಬಾಡಿಗೆ ಕೊಡುವ ಮುಖಾಂತರ ಅದನ್ನು ಸಾರ್ವಜನಿಕ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.